ಈ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸಖತ್ ಹೆಲ್ದಿ ರೆಸಿಪಿ, ಸಖತ್ ನ್ಯೂಟ್ರಿಷಿಯಸ್ ಮತ್ತೆ ವೆಯ್ಟ್ ಲಾಸ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ ಈ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇದು ಓಟ್ ಸ್ಮೂದಿ. ನೋಡೋದಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತಿನ್ನೋದಿಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳೋದಿಕ್ಕಂತೂ ತುಂಬಾನೇ ಈಸಿ. 1-7 ನಿಮಿಷದಲ್ಲೆಲ್ಲ ಮಾಡ್ಕೋಬಹುದು ಇದನ್ನ, ಎಷ್ಟು ಕ್ವಿಕ್ ಆಗಿ ಕೂಡ ಮಾಡ್ಕೋಬಹುದು. ಮತ್ತೆ ಓಟ್ಸ್ ಬಗ್ಗೆ, ಓಟ್ಸ್ ಯಾವ್ದು ಹಾಕೋಬೇಕು ಇದಕ್ಕೆ ಅಂತೆಲ್ಲ ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ. ವೆಯ್ಟ್ ಲಾಸ್ ಆಗುತ್ತೆ ಇದನ್ನ ತಿನ್ನೋದ್ರಿಂದ. ಅರೌಂಡ್ 300 ಕ್ಯಾಲೋರಿ ಬರುತ್ತೆ ಇದು, ಒಂದ್ ಗ್ಲಾಸ್ ಅಲ್ಲಿ 300 ಕ್ಯಾಲೋರಿ ಇರುತ್ತೆ. ಬಟ್ ಸಖತ್ ಪ್ರೋಟೀನಿಷಿಯಸ್, ಇದು ಪ್ರೋಟೀನ್ ತುಂಬಾ ಜಾಸ್ತಿ ಇರುತ್ತೆ, ಡಯಟರಿ ಫೈಬರ್ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಗೂಗಲ್ ಸರ್ಚ್ ಮಾಡಿ ನೋಡಿ ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ. ಸೊ ಇವಾಗ ಹೇಗ್ ಮಾಡೋದು ಇದನ್ನ ಅಂತ ನೋಡ್ಕೊಳ್ಳೋಣ. ಫಸ್ಟ್ ನಾನಿಲ್ಲಿ ರೋಲ್ಡ್ ಓಟ್ಸ್ ತಗೊಂಡಿದ್ದೀನಿ. ಅಂದ್ರೆ ಇದು ಓಟ್ಸ್ ನ ಪ್ರೆಸ್ ಮಾಡಿರ್ತಾರೆ, ಲೈಕ್ ಅವಲಕ್ಕಿ ತರ. ಸೊ ನಾನಿಲ್ಲಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಒಬ್ರಿಗೆ 3 ಟೇಬಲ್ ಸ್ಪೂನ್ ಹಾಕೋಬೇಕು. ನಾನಿಲ್ಲಿ ಇಬ್ರಿಗೆ ಮಾಡ್ಕೋತಾ ಇರೋದ್ರಿಂದ ಒಂದ್ 6 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದನ್ನ. ಸ್ಟೀಲ್ ಕಟ್ ಓಟ್ಸ್ ಅಂತ ಬರುತ್ತೆ, ಅದಾದ್ರೆ ನೆನ್ಸ್ಕೋಬೇಕಾಗುತ್ತೆ. ಇವಾಗ ಡ್ರೈ ರೋಸ್ಟ್ ಆಗಿದೆ, ಇವಾಗ ಮಿಕ್ಸಿ ಜಾರ್ ಅಲ್ಲಿ ಹಾಕೋತಾ ಇದ್ದೀನಿ. ನಾನು ಮಿಕ್ಸಿ ಜಾರ್ ಅಲ್ಲಿ ಹಾಕೊಂಡು ಇದ್ರ ಜೊತೆಗೆ ಇನ್ನ ಏನೇನ್ ಆಡ್ ಮಾಡ್ಕೋಬಹುದು ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನಾನು ಸ್ಪ್ರೌಟೆಡ್ ರೋಲ್ಡ್ ಓಟ್ಸ್ ತಗೊಂಡಿದ್ದೀನಿ. ಗ್ಲೂಟೆನ್ ಫ್ರೀ ಇದು, ತುಂಬಾನೇ ಹೆಲ್ದಿ ಇದು. ರೋಲ್ಡ್ ಓಟ್ಸ್ ತಗೊಂಡ್ರೆ ನೀವು ಈ ಉಪ್ಮಾ ಮಾಡ್ಕೊಳ್ಳೋದಿಕ್ಕೆ, ದೋಸೆ ಈ ತರ ಎಲ್ಲಾ ಮಾಡ್ಕೊಳ್ಳೋದಿಕ್ಕೆ, ಮಸಾಲ ಓಟ್ಸ್ ಎಲ್ಲಾ ಮಾಡ್ಕೊಳ್ಳೋದಿಕ್ಕೆ ಹೆಲ್ಪ್ ಆಗುತ್ತೆ. ಸ್ವಲ್ಪ ಲೀಸ್ಟ್ ಪ್ರೊಸೆಸ್ಡ್ ಇದು. ಇದು ಸ್ಟೀಲ್ ಕಟ್ ಓಟ್ಸ್ ಅಂತ, ಇದಾದ್ರೆ ನೀವು ರಾತ್ರಿನೇ ನೆನ್ಸಿಟ್ಕೋಬೇಕು ದೋಸೆ ಎಲ್ಲಾ ಮಾಡ್ಬೇಕು ಅಂತ ಅಂದ್ರೆ. ಇದು ರೋಲ್ಡ್ ಓಟ್ಸ್ ಗಿಂತ ಒಳ್ಳೇದು, ಬಟ್ ತುಂಬಾ ಟೈಮ್ ತಗೊಳ್ಳುತ್ತೆ ನಮಗೆ ಮಾಡೋದಿಕ್ಕೆ. ಇವಾಗ 2 ಬನಾನಾ ಹಾಕೋತಾ ಇದ್ದೀನಿ. ಇಬ್ರಿಗಾಗಿರೋದ್ರಿಂದ 2 ಹಾಕೋತಾ ಇದ್ದೀನಿ, ಒಬ್ರಿಗಾದ್ರೆ ನೀವು ಒಂದೇ ಹಾಕೊಳ್ಳಿ. ಸೊ ಬನಾನಾನು ಕಟ್ ಮಾಡಿ ಹಾಕೊಂಡಿದ್ದೀನಿ. ಚಕ್ಕೆ ಪುಡಿ 1/2 ಸ್ಪೂನ್ ಚಕ್ಕೆ ಪುಡಿ ಹಾಕೊಂಡಿದ್ದೀನಿ. 3 ಖರ್ಜೂರ ಹಾಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ವಾಲ್ನಟ್ ಹಾಕೊಂಡಿದ್ದೀನಿ, ಒಂದ್ 6-7 ವಾಲ್ನಟ್ಟು, 6-7 ಬಾದಾಮಿ, ಮತ್ತೆ ಪಂಪ್ಕಿನ್ ಸೀಡು, ಕುಂಬಳಕಾಯಿ ಬೀಜ ಅಂತಾರಲ್ಲ ಅದು, ಮತ್ತೆ ಸನ್ಫ್ಲವರ್ ಸೀಡು ಸ್ವಲ್ಪ ಹಾಕೊಂಡಿದ್ದೀನಿ. ಮತ್ತೆ ಇವಾಗ ಫ್ಲಾಕ್ ಸೀಡ್ದು ಪೌಡರ್ ಹಾಕೊಂಡಿದ್ದೀನಿ, ಸ್ವಲ್ಪ ಹೆಂಪ್ ಸೀಡ್. ಇವಾಗ ನೀರ್ ಹಾಕೊಂಡು ಇದನ್ನ ಚೆನ್ನಾಗಿ ರುಬ್ಕೊಳ್ಳೋಣ. ನೀರ್ ಸ್ವಲ್ಪ ಜಾಸ್ತಿನೆ ಹಾಕೊಂಡು ಚೆನ್ನಾಗಿ ಇದನ್ನ ನುಣ್ಣಗೆ ರುಬ್ಕೊಳ್ಳಿ. ಮತ್ತೆ ಚಯಾ ಸೀಡ್ಸ್ ನ 20 ನಿಮಿಷ ನೆನ್ಸಕ್ ಇಡ್ಬೇಕು ಚಯಾ ಸೀಡ್ಸ್ ನ. ನೀವು ಓಟ್ಸ್ ಮತ್ತೆ ಬನಾನಾ ಹಾಕೊಂಡ್ರೆ ಸಾಕು, ಬನಾನಾ ಜೊತೆಗೆ ಆಪಲ್ ಕೂಡ ಬೇಕಿದ್ರೆ ಹಾಕೋಬಹುದು, ಬನಾನಾ ಇಲ್ಲ ಅಂದ್ರೆ ಆಪಲ್ ಕೂಡ ಮಾಡ್ಕೋಬಹುದು ನೀವು. ನೋಡಿ, ಇವಾಗ ನೆನ್ಸಿರುವಂತ ಚಯಾ ಸೀಡ್ ನ ಹಾಕೋತಾ ಇದ್ದೀನಿ. ಸ್ವಲ್ಪ ಚಯಾ ಸೀಡ್ಸ್ ನ 1/2 ಸ್ಪೂನ್ ಆಗುವಷ್ಟು ನೆನ್ಸಿದ್ದೆ, ಅದನ್ನ ಹಾಕೋತಾ ಇದ್ದೀನಿ. ಅದ್ರ ಮೇಲೆ ನಾನು ಜಸ್ಟ್ ಸುಮ್ನೆ ಈ ತರ ಡೆಕೋರೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಟ್ಸ್ ಮತ್ತೆ ಬನಾನಾ ಇಲ್ಲ ಓಟ್ಸ್ ಮತ್ತೆ ಆಪಲ್ ಹಾಕೋಬಹುದು. ಅದ್ರ ಜೊತೆಗೆ ಚಕ್ಕೆ ಪುಡಿ ಮತ್ತೆ ಖರ್ಜೂರ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಯಾವ್ದು ಬೇಕಾದ್ರೂ ಹಾಕೋಬಹುದು, ವಾಲ್ನಟ್, ಆಲ್ಮಂಡ್ಸ್, ಗೋಡಂಬಿ, ಸನ್ಫ್ಲವರ್ ಸೀಡ್ಸ್, ಮತ್ತೆ ಚಯಾ ಸೀಡ್ಸ್, ಫ್ಲಾಕ್ ಸೀಡ್ ಪೌಡರ್, ಯಾವ್ದು ಬೇಕಾದ್ರೂ ಹಾಕೋಬಹುದು ನೀವು ಡ್ರೈ ಫ್ರೂಟ್ಸ್ ಗಳನ್ನ. ಸೊ ಈ ತರ ಎಲ್ಲ ಹಾಕೊಂಡು ನೀವು ಕೂಡ ಟ್ರೈ ಮಾಡಿ, ತುಂಬಾನೇ ಹೆಲ್ದಿ ಇದು. ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ, ಮತ್ತೆ ಹೆಲ್ದಿ ಆಗ್ಬೇಕು ಅನ್ನೋರು ಕೂಡ ಇದನ್ನ ಟ್ರೈ ಮಾಡಿ. ಎಲ್ಲಾ ತರ ನ್ಯೂಟ್ರಿಷನ್ ಇರುತ್ತೆ ಇದು, ತುಂಬಾನೇ ಒಂದ್ ಬಂಡಲ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವು ಕೂಡ ಟ್ರೈ ಮಾಡಿ, ಟ್ರೈ ಮಾಡ್ಬಿಟ್ಟು ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಕನ್ಸಿಸ್ಟೆನ್ಸಿ ನೀವೇ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.